ಬಿಜೆಪಿ ರಾಜ್ಯ ಅಧ್ಯಕ್ಷ ಏನೆಲ್ಲ ಮಾಹಿತಿ ಇದೆ ಸರ್? ಈಗ ತಾನೇ ಶಾಸಕರು ಮಹೇಶ್ ತೆಂಗಿನಕಾಯಿ ಫೋನ್ ಮಾಡಿದರು. ಕೇಂದ್ರ ಬಿಜೆಪಿ ಅಧ್ಯಕ್ಷರು ಜೆ ಪಿ ನಡ್ಡಾ ಅವರು ಬಳಿ ಕಾರ್ಯಕ್ರಮಕ್ಕೆ ಬರ್ತಾಯಿದ್ದಾರೆ, ಅದ್ರ ಜೊತೆಗೆ ತಮ್ಮ ಮನೆಗೆ ಕೂಡ ಬರ್ತೇನೆ ಅಂತ ಹೇಳಿದರು. ಅದಕ್ಕೆ ಬರ್ಬೋದಲ್ಲ, ಏನು ಅಭ್ಯಂತರ ಇಲ್ಲ ಅಂದರು. ಇದು ಮನೆ ಮುಗ್ತಿದೆ ರೀ, ಯಾರಿಗೂ ಕೂಡ ಆ ರೀತಿ ನಾವು ಬರಬೇಡ ಅಂತ ಹೇಳೋಂಗಿಲ್ಲ. ಸಾಂತಾನ ಹೇಳಕ್ಕೆ ಬರ್ತಾಯಿದ್ದೀವಿ, ಮತ್ತು ಹೆಂಗೆ ತಮ್ಮ ಪರ್ಮಿಷನ್ ಇದ್ದರೆ ಬರ್ತೀನಿ. ಪರ್ಮಿಷನ್ ನಾನು ಏನು ಅಂತ ನಾನು ಯಾರು ಪರ್ಮಿಷನ್ ಕೊಡೋಕ್ಕೆ, ನಿಮ್ಮದ ಮನೆ ಬರ್ರಿ ಅಂತ. ಕಾಂಗ್ರೆಸ್ ನಾಯಕರು ಯಾರೆಲ್ಲ ಭೇಟಿ ಇವತ್ತು ಬೆಳಗ್ಗೆ ಶ್ರೀನಿವಾಸ ಮಾನ್ಯ ಸಾಹೇಬ್ ಶಾಸಕರು, ಪಾನಗಲ್ ಶಾಸಕರು, ಎಮ್ ಎಲ್ ಎ ಶ್ರೀನಿವಾಸ ಮಾನ್ಯ ಸಾಹೇಬರು ಬಂದಿದ್ದರು. ನಿನ್ನೆ ಬೆಳಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಂತ್ರಿಗಳು ಬಂದಿದ್ದರು, ಮತ್ತು ಇವರು ಕೋನರೆಡ್ಡಿ ಅವರು ಬಂದಿದ್ದರು, ಮತ್ತು ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಎಲ್ಲ ನಮ್ಮ ಧಾರವಾಡ ಜಿಲ್ಲಾ ಅಧ್ಯಕ್ಷರು, ಮತ್ತು ಅಲ್ತಾಪಳ್ಳೂರವರು, ಮತ್ತು ಎಲ್ಲ ನನ್ನ ಕಾಂಗ್ರೆಸ್ ಅಲ್ಪಸಂಖ್ಯಾತ ಕಾರ್ಪೊರೇಟರ್ಸ್ ಅವರು ಕೂಡ ಬಂದಿದ್ದರು, ಬಿ ಜೆ ಪಿ ಕಾರ್ಪೊರೇಟರ್ಸ್ ಬಂದಿದ್ದರು, ಜೆ ಡಿ ಎಸ್ ಕಾರ್ಪೊರೇಟರ್ಸ್ ಬಂದಿದ್ದರು. ಅನೇಕ ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ಸಂತಾನ ಹೇಳಕ್ಕೆ ಎಲ್ಲ ಸಂಘ ಸಂಸ್ಥೆಗಳು, ಮಠಾಧೀಶರು, ನ್ಯಾಯ ಎಲ್ಲರೂ, ವಕೀಲರ ಸಂಘದವರು, ಅಂಜುಮನ್ ಸಂಸ್ಥೆದವರು, ಎಲ್ಲ ಭಾಗದ ಮುಖಂಡರು, ಎಲ್ಲ ಸಮಾಜದ ಗುರು ಹಿರಿಯ ನಮಗೆ ಬಂದು ಭೇಟಿ ಕೊಟ್ಟಿರ್ತಾರೆ. ಈಗ ನಾ ಹೇಳ್ತೀನಿ, ನಿನ್ನೆ ಮೊನ್ನೆ ಸಂತೋಷ್ ಲಾಡ್ ಸಾಹೇಬರು ಜಿಲ್ಲಾ ಸಚಿವರಂತೂ ನಮ್ಮ ಜೊತೆಗೆ ಮೊನ್ನೆಯಿಂದ ಇದ್ದರು ಕಂಟಿನ್ಯೂ. ಯಾವಾಗ ಅವತ್ತೇನು ದುರ್ಮರಣ ಆವತ್ತಿಂದ ಹಿಡ್ಕೊಂಡು ಪೋಸ್ಟ್ಮಾರ್ಟಮ್ ಆಗಿ ಮೊನ್ನೆ ದಿವಸ ಅಂತ್ಯಕ್ರಿಯೆಗೂ ಬಂದವ್ರು. ಶಾಸಕ ಪ್ರಸಾದ ಅಬ್ಬಾಯರು ಅಂತೂ ನಮ್ಮ ಮನೆಯದ ಇದು ಅಂತೇಳಿ ಅವರು ಕೂಡ ಮೊನ್ನೆ ಕೆ ಎಮ್ ಸಿಯಲ್ಲಿ ಕೂಡ ಮತ್ತು ಇದರ ಕೂಡ. ಈಗ ಸದ್ಯ ನನಗಂತೂ ಸಿ ಎಮ್ ಅವರಾಗಲಿ ಗೃಹ ಸಚಿವರಾಗಲಿ ಯಾವುದೇ ರೀತಿಯಿಂದ ಸಂಪರ್ಕ ಮಾಡಿಲ್ಲ. ಮುಂದೆ ನೋಡಬೇಕು ಸಂಪರ್ಕ ಮಾಡ್ತಾರೋ ಏನೋ. ಬರ್ತಾ ಅನ್ನೋ ಮಾಹಿತಿ ನಾನು ಮಾಧ್ಯಮ ಮಿತ್ರದಿಂದ ಕಂಡುಹಿಡ್ದೀನಿ, ಅವರು ಹೇಳಿದ್ದಾರೆ ಅದೇ ಮಾಹಿತಿ ನನಗೆ. ಬಾಕಿ ನನಗೆ ಯಾವುದು ಪೊಲೀಸ್ ಇಲಾಖೆ ಇಂಟಿಮಿನೇಷನ್ ಬಂದಿಲ್ಲ, ಯಾವುದು ಇವರಿಂದ ನನಗೆ ಮಾಹಿತಿ ಬಂದಿಲ್ಲ ಶಾಸಕರಿಂದ. ನಿನ್ನೆ ಪೂರಾ ರಾಜ್ಯದ ಮಠಾಧೀಶರು ಕೂಡ ಬೀದಿಗಿಳಿದು ಎಲ್ಲ ವೀರಶಲಿಂಗ ಸಮಾಜರು ಪ್ರತಿ ತಾಲೂಕಿನಲ್ಲಿ ಹೋರಾಟ ಮಾಡಿದ್ದಾರೆ. ಜಾತ್ಯತೀತ ಪಕ್ಷಾತೀತವಾಗಿ ಯಾವ ಸಂಘಟನೆಗಳು ಕೂಡ, ಕನ್ನಡ ಪರ ಸಂಘಟನೆ ಇರ್ಬೋದು, ರೈತ ಸಂಘ ಇರ್ಬೋದು, ಟ್ರಾನ್ಸ್ಪೋರ್ಟ್ ಯೂನಿಯನ್ ಆಗಿರ್ಬೋದು, ಅವರು ಕೂಡ ಎಲ್ಲ ಬಂದು ಮನೆಗೆ ಸಾಂತ್ವನ ಹೇಳಿದ್ರು ಮತ್ತು ಹೋರಾಟನೂ ಮಾಡಿದರು, ಮನವಿನೂ ಕೊಟ್ಟಿದ್ದಾರೆ. ನಮ್ಮ ಜಂಗಮ ಸಮಾಜದಿಂದ ಕೂಡ ಎಲ್ಲ ತಾಲೂಕಿನಾಗೆ ಎಲ್ಲ ಡಿಸ್ಟಿಕ್ನಾಗೆ ಕೂಡ ಮನವಿ ಕೊಟ್ಟು ತಹಸೀಲ್ದಾರಿಗೆ, ಮುಖ್ಯಮಂತ್ರಿಗೆ, ಗೃಹ ಸಚಿವರಿಗೆ ಒತ್ತಾಯನ ಮಾಡಿದ್ದಾರೆ. ಈ ಕೇಸನ್ನು ತುರ್ತವಾಗಿ ತೊಗೋಬೇಕು ಮತ್ತು ಸೀರಿಯಸ್ ಆಗಿ ತೊಗೊಂಡು ಇದನ್ನು ನ್ಯಾಯ ಕೊಡಿಸ್ಬೇಕಂತ ಹೋರಾಟ ಮಾಡ್ತೀವಿ. ಈಗ ಅವ್ರನ್ನ ಯಾರು ವಶಕ್ಕೆ ತೊಗೊಂಡಾರ ಅಂತ ನನಗೆ ಮಾಹಿತಿ ಇಲ್ಲ, ಬಟ್ ಎರಡು ಇಬ್ಬರನ್ನ ಒಳಗೆ ಅವ್ರನ್ನ ಇದು ಅರೆಸ್ಟ್ ಮಾಡ್ಯಾರ ಅಂತ ಸುದ್ದಿ ಕೇಳೇನಿ ಮಾಧ್ಯಮದಾಗ ಬಂದೈತೆ ಅಂತ ಮಾಧ್ಯಮ ಮಿತ್ರರು ಹೇಳಿದರು. ಅವ್ರ ಮನೆಯವ್ರ ಮೇಲೂ ನಾನು ಕೂಡ ದೂರು ಕೊಡ್ತೇನೆ ಇವತ್ತು, ಯಾಕಂದ್ರೆ ಅವ್ರ ತಾಯಿ ಹೇಳಿಕೆ, ಅವ್ರದ್ದು ಸಿಸ್ಟರ್ದ ಹೇಳಿಕೆ ಮತ್ತು ಅವ್ರ ತಂದೆಯವ್ರ ಹೇಳಿಕೆ ಅದು ಎಲ್ಲ ಫ್ರೀ ಪ್ಲ್ಯಾನ್ಡ್ ಇತ್ತು ಅಂತ ನನಗೆ ಸೂಚನೆ ಬರ್ತಾಯಿದೆ. ಮತ್ತು ಅವರು ಕೂಡ ಈ ಪ್ರವಾಕ್ ಮಾಡ್ಯಾರ ಇದು, ಅವ್ರ ಮಗಗೆ ಅವನು ಒಬ್ಬನ ಅಲ್ಲ, ಆ ಫೋಟೋದು ಅವೆಲ್ಲ ಫೇಕ್ ವೈರಲ್ ಮಾಡ್ತಾಯಿದ್ರೆ, ಹಿಂಗಾಗಿ ಅವು ಎಲ್ಲ ಕೂಡ ಈಗ ಹೊರ ಬೆಳಕಿಗೆ ಬರತ್ತವೆ. ಇದರಿಂದ ಎಷ್ಟು ಮಂದಿ ಶೆಡ್ ಅಂತ ರೈತೆ. ಈ ಹಿಂದಕ್ಕೆ ನಾ ಹುಬ್ಬಳ್ಳಿಯಾಗ ಇದ್ದು ಮೂರು ಜನ ಹೆಸರು ಕೊಟ್ಟಿದ್ದೆ, ಅವನು ಕೂಡ ಇನ್ನೂ ಅರೆಸ್ಟ್ ಮಾಡಿಲ್ಲ ಮತ್ತು ಎಕ್ಸ್ಪಾಂಡಿಂಗ್ ಆಗ್ಯಾರ ಅಂತ ಸುದ್ದಿ ಕೇಳೇನೆ. ಹಾಂ, ಅವನು ಧೈರ್ಯನೂ ಅಲ್ಲ. ಓ, ಇಷ್ಟು ದೊಡ್ಡ ಹುಬ್ಬಳ್ಳಿ ಒಳಗೆ ಯಾರೋ ರಾಜಾರೋಷವಾಗಿ ಹಾಡಾಗಲಿ ಅಂತ ಪ್ರತಿಷ್ಠೆ ಕಾಲೇಜ್ನಾಗ ಮರ್ಡರ್ ಮಾಡ್ಬೇಕಂದ್ರೆ ಒಬ್ಬನ ಕೈಯಿಂದ ಸಾಧ್ಯ ಇಲ್ಲ. ಇದಕ್ಕೆಲ್ಲ ಪ್ರೀಪ್ಲ್ಯಾಂಡ್ ಆಗ್ಯಾದಾರ, ಚಲನವಲನ ಎಲ್ಲ ಕೂಡ ಅಬ್ಸರ್ವೇಷನ್ ಮಾಡ್ಯಾರ. ಆಕಿದು ಆಕೆ ಯಾವ ಕಾರಣಕ್ಕೂ ಬಗ್ಲಾರ್ದಂಥ ಹೆಣ್ಮಗಳು ಇರೋದ್ರಿಂದ ಆಕಿನ ಜೀವಕ್ಕೆ ಜೀವನ ತೊಗೋಬೇಕಂತ ತೀರ್ಮಾನ ಮಾಡಿಸಿ ಅದಕ್ಕೆ ಪ್ರವೋಕ್ ಮಾಡ್ಯಾರ ಎಲ್ಲರು. ಎಲ್ಲರೂ ವಿರುದ್ಧ ಕ್ರಮ ಆಗ್ಬೇಕು, ಅವರು ಇಮಿಡಿಯೇಟ್ಲಿ ಅರೆಸ್ಟ್ ಮಾಡ್ಬೇಕಂತಂದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.